ಪುನೀತ್ ರಾಜ್ಕುಮಾರ್ ಅವರಿಗೆ ಕೊನೆಯ ಬಾರಿಗೆ ಟ್ರೀಟ್ಮೆಂಟ್ ಕೊಟ್ಟಂತಹ ಡಾಕ್ಟರ್ ರಮಣ್ ರಾವ್ ಅವರು ಹೇಳ್ತಾರೆ ಪುನೀತ್ ರವರು ಅವತ್ತು ಬಂದು ಹೇಳ್ತಾರಂತೆ ನಾನಿವತ್ತು ವರ್ಕೌಟ್ ಮಾಡಿದೆ ಹಾಗೆ ಬಾಕ್ಸಿಂಗ್ ಮಾಡಿದೆ ಜೊತೆಗೆ ಸ್ಟೀಮ್ ಅನ್ನ ತಗೊಂಡೆ ಅಂತ ಸದ್ಯ ಇದೇ ಒಂದು ಸ್ಟೀಮ್ ಬಾತ್ ವಿಚಾರ ಚರ್ಚೆಗೆ ಒಳಗಾಗಿದೆ ಒಂದಷ್ಟು ಜನ ಪ್ರಶ್ನೆಯನ್ನ ಮಾಡಬಹುದು ಪುನೀತ್ ಅವರು ವಿಧಿವಶರಾಗಿ ಒಂದು ವರ್ಷ ಆಯಿತು ಈಗ ಅವರ ಸಾವಿನ ಬಗ್ಗೆ ಚರ್ಚೆ ಮಾಡಿ ಏನು ಪ್ರಯೋಜನ ಅಂತ ಪುನೀತ್ ಅವರನ್ನ ಆರಾಧಿಸುವಂತಹ ಕೋಟಿ ಕೋಟಿ ಮನಸ್ಸುಗಳಿದ್ದಾವೆ ಅವರೆಲ್ಲರಿಗೂ ಕೂಡ ಅವರ ಸಾವಿಗೆ ನಿಖರವಾದಂತಹ ಕಾರಣ ಏನು ಅಂತ ತಿಳಿದುಕೊಳ್ಳುವಂತಹ ಮನಸ್ಥಿತಿ ಇದ್ದೇ ಇರುತ್ತೆ ಜೊತೆಗೆ ಇದರಿಂದ ಬೇರೆಯವರು ತಿಳಿದುಕೊಳ್ಳಬೇಕಾದಂತಹ ಕಲಿಯಬೇಕಾದಂತಹ ವಿಚಾರಗಳು ಇದೆ ಪುನೀತ್ ಅವರಿಗೆ ಕಾರ್ಡಿಯಾಕ್ ಕರೆಸ್ಟ್ ಆದಂತಹ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಇದ್ದಂತಹ ಪ್ರಶ್ನೆ ಯಾಕೆ ಕಾರ್ಡಿಯಾಕ್ ಅರೆಸ್ಟ್ ಆಯ್ತು ಅಷ್ಟು ಫಿಟ್ ಆಗಿದ್ರು ಒಂದಷ್ಟು ಜನ ಫ್ಯಾಮಿಲಿ ಹಿಸ್ಟ್ರಿ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರ ತಂದಿಗೆ ಆಗಿತ್ತು ರಾಜ್ಕುಮಾರ್ ಅವರಿಗೆ ಆಗಿತ್ತು ಶಿವಣ್ಣನವರಿಗೆ ಲಘು ಹೃದಯಾಘಾತವಾಗಿತ್ತು ಇನ್ನು ರಾಘಣ್ಣನವರ ಸ್ಥಿತಿ ಗೊತ್ತೇ ಇದೆ ಇದರಿಂದಾಗಿಯೇನೆ ಪುನೀತ್ ಅವರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಯ್ತು ಅಂತ ಇನ್ನೊಂದಷ್ಟು ಜನ ಹೇಳಿದ್ರು ಅತಿಯಾದ ವರ್ಕ್ಔಟ್ ಇದಕ್ಕೆ ಕಾರಣ ಆಗಿರಬಹುದು ಅಂತ ಇನ್ನೊಂದಷ್ಟು ಜನ ಲೈಫ್ ಸ್ಟೈಲ್ ಕಾರಣ ಅಂತ ಈ ರೀತಿಯಾಗಿ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು ಆದ್ರೆ ಈ ನಡುವೆ ಇದೀಗ ಚರ್ಚೆಗೆ ಬಂದಿರೋದು ಈ ಸ್ಟೀಮ್ ಬಾತ್ ವಿಚಾರ ಅಂದು ಬೆಳಿಗ್ಗೆ ಮುಂಚೆ ಡಾಕ್ಟರ್ ರಮಣ್ ರಾವ್ ಅವರು ಹೇಳಿದ ಹಾಗೆ ಪುನೀತ್ ಅವರು ವಾಕಿಂಗ್ಗೆ ಹೋಗ್ತಾರೆ ನಂತರ ಮನೆಗೆ ಬಂದ್ಬಿಟ್ಟು ವರ್ಕೌಟ್ ಮಾಡ್ತಾರೆ ನಂತರ ಬಾಕ್ಸಿಂಗ್ ಸೆಷನ್ ನಲ್ಲಿ ಭಾಗಿಯಾಗ್ತಾರೆ ನಂತರ ಸ್ಟೀಮ್ ಬಾತ್ ಅನ್ನು ತೆಗೆದುಕೊಳ್ತಾರೆ ಸ್ಟೀಮ್ ಬಾತ್ ಆಗ್ತಾ ಇದ್ದಾಗೇನೆ ಅವರಿಗೆ ಸುಸ್ತಾಗೋದಕ್ಕೆ ಶುರುವಾಗುತ್ತೆ ಲೈಟ್ ಆಗಿ ಎದೆಯಲ್ಲಿ ನೋವಾದ ರೀತಿ ಫೀಲ್ ಆಗುತ್ತೆ ನಂತರ ಅಶ್ವಿನಿಯವರ ಜೊತೆ ನಡೆದುಕೊಂಡೇ ಡಾಕ್ಟರ್ ರಮಣ್ ರಾವ್ ಅವರ ಕ್ಲಿನಿಕ್ ಗೆ ಹೋಗ್ತಾರೆ ಡಾಕ್ಟರ್ ಪರೀಕ್ಷಿಸ್ತಾರೆ ಇ ಸಿ ಜಿ ಮಾಡ್ತಾರೆ ಅಲ್ಲಿ ಹಾರ್ಟ್ ನಲ್ಲಿ ಸ್ವಲ್ಪ ಮಟ್ಟಿಗೆ ಸ್ಟ್ರೈಕ್ ಕಾಣಿಸೋದಕ್ಕೆ ಶುರುವಾಗುತ್ತೆ ಈ ಕಾರಣದಿಂದಾನೇ ಅವರು ಹೇಳ್ತಾರೆ ಹೈಯರ್ ಮೆಡಿಕೇಶನ್ ಅವಶ್ಯಕತೆ ಇದೆ ಅಂತ ಹೇಳಿ ಈ ಕಾರಣಕ್ಕಾಗಿ ಅವರನ್ನ ವಿಕ್ರಮ್ ಆಸ್ಪತ್ರೆಗೆ ಕಳಿಸ್ತಾರೆ ವಿಕ್ರಮ್ ಆಸ್ಪತ್ರೆಗೆ ಹೊರಡಕ್ಕೆ ಪುನೀತ್ ಅವರು ಎದ್ದು ನಿಲ್ಲಲು ಹೋಗ್ತಾರೆ ಆದ್ರೆ ಆಗುವುದಿಲ್ಲ ಡಾಕ್ಟರ್ ರಮಣರಾವ್ ಅವರ ಹತ್ರ ಹೇಳ್ತಾರಂತೆ ಇಲ್ಲ ನನಗೆ ಟಯರ್ಡ್ ಆಗ್ತಾ ಇದೆ ತುಂಬಾ ಸುಸ್ತಾಗ್ತಾ ಇದೆ ಅಂತ ಹೀಗಾಗಿ ಅವರನ್ನ ಮಲ್ಕೊಂಡಿದ್ದ ರೀತಿಯಲ್ಲೇ ಕಾರ್ ನಲ್ಲಿ ಮಲಗಿಸಿ ಅವರನ್ನ ವಿಕ್ರಮ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ ಒಂದಷ್ಟು ಜನ ಹೇಳ್ತಾರೆ ದಾರಿ ಮಧ್ಯೆಯೇ ಪ್ರಾಣ ಹೋಯ್ತು ಇನ್ನೊಂದಷ್ಟು ಜನ ವಿಕ್ರಮ್ ಆಸ್ಪತ್ರೆಗೆ ಹೋಗಿ ಎದುರುಗಡೆ ಸೋಫಾ ಇದ್ದ ಹಾಗೆ ಪ್ರಾಣ ಹೋಯಿತು ಈ ರೀತಿಯಾಗಿ ಒಂದಷ್ಟು ಮಾತುಗಳನ್ನ ಹೇಳ್ತಾರೆ ಇದರ ನಡುವೆ ಇದೀಗ ಬಾತ್ ವಿಚಾರ ಚರ್ಚೆ ಆಗ್ತಾ ಇದೆ ಅವತ್ತು ಪುನೀತ್ ಅವರು ಬಾತ್ ಮಾಡಿದ್ರು ಹಾಗಾದ್ರೆ ಈ ಸ್ಟೀಮ್ ಬಾತ್ ಯಾವ ರೀತಿಯಾಗಿ ಹಾರ್ಟ್ ಅಟ್ಯಾಕ್ ಗೆ ಕಾರಣವಾಗುತ್ತೆ ಯಾವ ರೀತಿಯಾಗಿ ಸಮಸ್ಯೆಯನ್ನು ತಂದೊಡ್ಡುತ್ತೆ ಅದನ್ನು ನಾವು ನೋಡ್ತಾ ಹೋಗೋದಾದ್ರೆ ಸ್ಟೀಮ್ ಬಾತ್ ಇತ್ತೀಚೆಗೆ ಟ್ರೆಂಡಿಂಗ್ ನಲ್ಲಿದೆ ಒಂದು ಕಂಪ್ಲೀಟ್ ಕವರ್ ಆಗಿರುವಂತಹ ಬಾತ್ರೂಮ್ ನಲ್ಲಿ ಸ್ಟೀಮ್ ಅನ್ನ ಬಿಡಲಾಗುತ್ತೆ ಅದರಲ್ಲಿ ಒಂದು ಹದಿನೈದು ನಿಮಿಷಗಳ ಕಾಲ ಹಾಕಿ ಕೂರೋದನ್ನ ಸ್ಟೀಮ್ ಬಾತ್ ಅಂತಾರೆ ಅದರಿಂದ ಪ್ರಯೋಜನವೂ ಕೂಡ ಸಾಕಷ್ಟು ಇದೆ ಒಂದು ನ ಬರ್ನ್ ಮಾಡುತ್ತೆ ಸ್ಕಿನ್ ನಲ್ಲಿ ಗ್ಲೋಬಲ್ ಬರೋ ಹಾಗೆ ಮಾಡುತ್ತೆ ಹಾಗೆಯೇ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಸ್ಪೀಡ್ ಆಗುತ್ತೆ ಬಾಡಿಯನ್ನು ರಿಲ್ಯಾಕ್ಸ್ ಮಾಡುತ್ತೆ ಸಾಧಾರಣವಾಗಿ ವಾರಕ್ಕೊಮ್ಮೆ ಅಥವಾ ಹದಿನೈದು ದಿನಕ್ಕೊಮ್ಮೆ ಸ್ಟೀಮ್ ಬಾತ್ ಅನ್ನ ತೆಗೆದುಕೊಳ್ಬೇಕು ಅನ್ನೋ ಮಾತಿದೆ ಜಾಸ್ತಿ ಆದರೆ ಸಮಸ್ಯೆ ಆಗಬಹುದು ಅಂತ ಇನ್ನು ಮತ್ತೊಂದು ಹದಿನೈದು ನಿಮಿಷಕ್ಕಿಂತ ಜಾಸ್ತಿ ಸ್ಟೀಮ್ ಬಾತ್ ಅನ್ನು ತೆಗೆದುಕೊಳ್ಳುವ ಹಾಗಿಲ್ಲ ಅಪ್ಪಿ ತಪ್ಪಿಯೂ ಕೂಡ ಆಗ ಸೈಡ್ ಎಫೆಕ್ಟ್ ಆಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಮತ್ತೊಂದು ವರ್ಕೌಟ್ ಮಾಡಿದಂತಹ ದಿನ ಸ್ಟೀಮ್ ಬಾತ್ ಅನ್ನ ತೆಗೆದುಕೊಳ್ಳುವ ಹಾಗಿಲ್ಲ ತುಂಬಾನೇ ರಿಲ್ಯಾಕ್ಸ್ ಆಗಿದ್ದಂತಹ ಸಂದರ್ಭದಲ್ಲಿ ಸ್ಟೀಮ್ ಬಾತ್ ಅನ್ನ ತಗೋಬೇಕು ಇನ್ನು ಹದಿನಾರು ವರ್ಷಕ್ಕಿಂತ ಚಿಕ್ಕವರಿಗೆ ಯಾವುದೇ ಕಾರಣಕ್ಕೂ ಕೂಡ ಸ್ಟೀಮ್ ಬಾತ್ ಅಂದ್ರೆ ಅವಕಾಶವನ್ನ ಮಾಡಿಕೊಡ್ಬೇಡಿ ಆದ್ರೆ ಇದು ಅನ್ಯಾಚುರಲ್ ಆಗಿರುವಂತಹ ವಿಧಾನ ಸ್ಟೀಮ್ ಬಾತ್ನ ವಿಚಾರ ಇಷ್ಟೇ ಹೊರಗಡೆ ಕೆಲಸ ಮಾಡಿದ್ರೆ ಮೈಯೆಲ್ಲ ಬೆವರು ಹೋಗುತ್ತೆ ಹಾಗೆಯೇ ಕೊಬ್ಬು ಕರಗುತ್ತೆ ಅದು ನ್ಯಾಚುರಲ್ ಆಗಿರುವಂತಹ ವಿಧಾನ ಆದ್ರೆ ಇದು ಅನ್ಯಾಚುರಲ್ ಆಗಿರುವಂತಹ ವಿಧಾನ ಇದನ್ನ ಬಹುತೇಕ ಹೀರೋ ಹೀರೋಯಿನ್ ಗಳು ಮಾಡೆಲ್ಸ್ ಗಳು ಸ್ಟೀಮ್ ಬಾತ್ ಅನ್ನ ತಗೋತಾರೆ ಇನ್ನು ಪುನೀತ್ ಅವರ ವಿಚಾರಕ್ಕೆ ಬಂದ್ರೆ ಒಂದು ಸಿನಿಮಾದಿಂದ ಇನ್ನೊಂದು ಸಿನಿಮಾನಕ್ಕೆ ಪಾತ್ರ ವಿಭಿನ್ನವಾಗಿರುತ್ತೆ ಒಂದೊಂದು ಪಾತ್ರಕ್ಕೂ ಬಾಡಿ ಫಿಟ್ನೆಸ್ ಚೇಂಜ್ ಮಾಡಬೇಕಾಗುತ್ತೆ ಆಗ ಸ್ಟೀಮ್ ಬಾತ್ ನಾ ಮೊರೆ ಹೋಗ್ತಾರೆ ಈ ಸ್ಟೀಮ್ ಬಾತ್ ಅಪ್ಪ ತಪ್ಪಿಯು ಕೂಡ ಹದಿನೈದು ನಿಮಿಷಕ್ಕಿಂತ ಜಾಸ್ತಿ ಆಯಿತು ಅಂದರೆ ಅದು ರಿವರ್ಸ್ ಆಗುವಂತ ಸಾಧ್ಯತೆ ಇರುತ್ತೆ ಒಂದು ಬಿ ಪಿ ಜಾಸ್ತಿ ಮಾಡುತ್ತೆ ಅಥವಾ ಕಡಿಮೆ ಮಾಡುತ್ತೆ ಇನ್ನೊಂದು ಡಿಹೈಡ್ರೇಟ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ ಇದಾದಾಗ ಆಟೋಮೆಟಿಕ್ ಆಗಿ ಹಾರ್ಟ್ ಮೇಲೆ ಪ್ರೆಷರ್ ಅನ್ನ ಜಾಸ್ತಿ ಮಾಡುತ್ತೆ ಆಗ ಇಡೀ ದೇಹದ ಮೇಲೆ ಅದು ಎಫೆಕ್ಟ್ ಆಗುತ್ತೆ ಸುಸ್ತಾಗೋದಕ್ಕೆ ಶುರು ಆಗ್ತೀರಿ ಹಾಗೆ ಇದ್ದಕ್ಕಿದ್ದ ಹಾಗೆ ಹಾರ್ಟ್ನ ಒಂದಷ್ಟು ಸಮಸ್ಯೆಗಳು ಶುರುವಾಗುತ್ತೆ ಇದು ಸ್ಟೀಮ್ ಬಾತ್ನ ದೊಡ್ಡ ಸೈಡ್ ಎಫೆಕ್ಟ್ ಮತ್ತೊಂದು ವರ್ಕೌಟ್ ಮಾಡಿದ ದಿನ ಯಾವುದೇ ಕಾರಣಕ್ಕೂ ಸ್ಟೀಮ್ ಬಾತ್ನ ತಗೋಬಾರದು ಮೊದಲೇ ಬಾಡಿಗೆ ಪ್ರೆಷರ್ ಬಿದ್ದಿರುತ್ತೆ ಸುಸ್ತಾಗಿರುತ್ತೆ ನೀವು ಮತ್ತೆ ಹೋಗಿ ಸ್ಟೀಮ್ ಬಾತ್ಗೂ ಹೋದ್ರೆ ಮತ್ತಷ್ಟು ಒಂದು ಪ್ರೆಷರ್ ಆಗಿ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ ಡಾಕ್ಟರ್ ರಮಣರವರು ಕೇಳಿದಾಗಲೂ ಕೂಡ ಪುನೀತ್ ಅವರು ಇದೇ ವಿಚಾರವನ್ನು ಹೇಳ್ತಾರೆ ನಾನು ಬೆಳಿಗ್ಗೆ ವರ್ಕೌಟ್ ಮಾಡಿದೆ ನಂತರ ಬಾಕ್ಸಿಂಗ್ನಲ್ಲಿ ಭಾಗಿಯಾದೆ ನಂತರ ಸ್ಟೀಮನ್ನು ಸ್ಟೀಮ್ ಬಾತನ್ನು ತಗೊಂಡೆ ಸ್ವಲ್ಪ ಜಾಸ್ತಿಯೇ ಸ್ಟೀಮ್ ತಗೊಂಡೆ ಇದ್ದಕ್ಕಿದ್ದ ಹಗ್ ನನಗೆ ಸುಸ್ತಾಗೋಕ್ಕೆ ಶುರುವಾಯಿತು ಈ ಕಾರಣಕ್ಕಾಗಿ ನಿಮ್ಮ ಆಸ್ಪತ್ರೆಗೆ ಬಂದೆ ಅಂತಾರೆ ಇದೆಲ್ಲವನ್ನ ನೋಡ್ತಾ ಇದ್ರೆ ಸ್ಟೀಮ್ ಬಾತ್ ಪುನೀತ್ ಅವರಿಗೆ ಸೈಡ್ ಎಫೆಕ್ಟ್ ಆಗಿರುವಂತಹ ಸಾಧ್ಯತೆ ಇದೆ ಅದು ಯಾವ ಜಿನ್ ಟ್ರೈನರ್ ಸ್ಟೀಮ್ ಬಾತ್ಗೆ ಸೂಚನೆ ಕೊಟ್ಟರೋ ಗೊತ್ತಿಲ್ಲ ವರ್ಕೌಟ್ ಮಾಡಿದಂತಹ ಒಂದು ದಿನ ಸ್ಟೀಮ್ ಬಾತನ್ನು ಮಾಡೋದಕ್ಕೆ ಯಾರು ಕೂಡ ಹೇಳೋದಿಲ್ಲ ಸಾಮಾನ್ಯವಾಗಿ ಇನ್ನು ವಿತೌಟ್ ಟ್ರೈನರ್ ಅವ್ರು ಯಾರು ಕೂಡ ವರ್ಕೌಟ್ ಮಾಡಲ್ಲ ಯಾಕಂದ್ರೆ ಏನಾದರೂ ಸಮಸ್ಯೆ ಆಗಬಹುದು ಅನ್ನುವಂಥ ಕಾರಣಕ್ಕಾಗಿ ಇನ್ನು ಇಲ್ಲಿ ಪುನೀತ್ ಅವರದ್ದು ತಪ್ಪು ಅಂತ ಹೇಳೋದಕ್ಕಾಗಲ್ಲ ಯಾಕಂದರೆ ಅವರ ಮೇಲೆ ತುಂಬಾ ಒಂದಷ್ಟು ಒತ್ತಡಗಳು ಇದ್ದೇ ಇರುತ್ತೆ ಬಾಡಿಯನ್ನು ಫಿಟ್ ಆಗಿ ಇಡಲೇ ಬೇಡ ಇಡಲೇಬೇಕಾಗುತ್ತೆ ಇನ್ನು ಆದರೆ ಈ ಒಂದು ಸ್ಟೀಮ್ ಬಾತ್ನ ಒಂದು ವಿಚಾರಕ್ಕೆ ಬರೋದಾದರೆ ಅವರ ದೇಹದ ಮೇಲೆ ಪರಿಣಾಮ ಬೀರಿರುವಂತಹ ಎಲ್ಲ ಸಾಧ್ಯತೆ ಇದೆ ಸದ್ಯ ಇದೇ ವಿಚಾರ ಚರ್ಚೆ ಆಗ್ತಾ ಇದೆ ಇಲ್ಲಿಯವರೆಗೂ ಅವ್ರಿಗೂ ಯಾವುದೇ ರೀತಿಯಾದಂಥ ಒಂದು ಹಾರ್ಟ್ನ ಸಮಸ್ಯೆ ಇರಲಿಲ್ಲ ಇನ್ನೊಂದು ಇಲ್ಲಿ ಗೊತ್ತಾಗುತ್ತೆ ನಿಯಮಿತವಾದಂತಹ ವರ್ಕೌಟ್ನಿಂದ ಯಾವುದೇ ಸಮಸ್ಯೆ ಇಲ್ಲ ಅಂತ ಆದರೆ ಮಿತಿಯಾಗಿರಬೇಕು ಅದರ ಹೊರತು ಫಾಲೋ ಮಾಡುವಂತಹ ಕೆಲವು ಅನ್ಯಾಚುರಲ್ ಪದ್ಧತಿಗಳು ಫಾರ್ ಎಕ್ಸಾಂಪಲ್ ಸ್ಟೀಮ್ ಬಾತ್ ಇದು ಇಡೀ ದೇಹಕ್ಕೆ ಪ್ರೆಷರ್ ಬೀಳುವಂತಹ ಸಾಧ್ಯತೆ ಇದೆ ಈ ವಿಚಾರದ ಬಗ್ಗೆ ನಿಮ್ಮ ಅನಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ